ಬೆಂಗಳೂರು ಫಸ್ಟ್ ಗೆ ಮತ್ತೆ ಸ್ವಾಗತ ಇವತ್ತಿನ ಸಿಟಿ ರೌಂಡ್ಸ್ ಅಲ್ಲಿ ಏನಿದೆ ಅಂತ ಬನ್ನಿ ನೋಡೋಣ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ನ 26ನೇ ಶಾಖೆ ಇಂದಿರಾನಗರದಲ್ಲಿ ಆರಂಭಗೊಂಡಿದೆ ಸಂಸ್ಥೆಯ ಸಿಎಂಡಿ ಡಾಕ್ಟರ್ ಶ್ರೀಕಾಂತ್ ಚಾಲನೆ ನೀಡಿದರು ಸೈಕೋ ಚಿತ್ರದ ನಟಿ ಅನಿತಾ ಭಟ್ ಉಪಸ್ಥಿತರಿದ್ದರು ಸಂಧಿವಾತ ಬೆನ್ನುಹುರಿ ಸಮಸ್ಯೆಗಳಿಗೆ ಉತ್ತಮ ಚಿಕಿತ್ಸೆಯ ಮೂಲಕ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಪ್ರಸಿದ್ಧಿಯಾಗಿದೆ जेपीएस तंत्रज्ञान मादरी देहदली ट्यूमर बगे माहिती नीडवा कैट्स एंब तंत्रज्ञान रूपिसलागिदे ख्यात कैंसर आस्पत्रे एचसीजी परिचयिसिद्दु शस्त्रचिकित्से ट्यूमर सरियागी एल्लिदे तोरिसलिदे 19 वर्षद इंजीनियरिंग विद्यार्थी श्रेयस् के बलगालिनल्लि बेस्बॉल नष्टिद्द कैंसर गड्डेयन्न इदे मादरियल्लि तेगिलायितु 2010-11 ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಹಿಂಪಡೆಯುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಇಂದು ಖಡಕ್ ಸೂಚನೆಯನ್ನು ಕೊಟ್ಟಿದೆ ನಿರ್ಮಾಪಕ ಬಸಂತ್ ಕುಮಾರ್ ಪಾಟೀಲ್ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಹೀಗೆ ಸೂಚಿಸಿದೆ ಅಲ್ಲದೆ ಈ ಸಂಬಂಧ ನಾಳೆ ವರದಿ ನೀಡುವಂತೆ ಸರ್ಕಾರಕ್ಕೆ ಗಡುವು ಕೊಟ್ಟಿದೆ ಒಂದು ವೇಳೆ ಸರ್ಕಾರ ಪ್ರಶಸ್ತಿಗಳನ್ನು ಹಿಂಪಡೆದೇ ಇದ್ದರೆ ನ್ಯಾಯಾಲಯವೇ ಪ್ರಶಸ್ತಿಗಳನ್ನು ರದ್ದು ಮಾಡುವ ಆದೇಶ ನೀಡಲಿದೆ ಅಂತ ಕೋರ್ಟ್ ಎಚ್ಚರಿಸಿದೆ ನಾಳೆ ಸ್ಯಾಂಡಲ್ವುಡ್ ನ ಸಿನಿ ಪ್ರಿಯರಿಗೆ ತ್ರಿಬಲ್ ಧಮಾಕ ಇಷ್ಟು ದಿನ ಡ್ರಾಮಾ ತೋರಿಸಿದ ಯಶ್ ಇದೀಗ ಗೂಗ್ಲಿ ಹಾಕೋಕೆ ಬರ್ತಿದ್ದಾರೆ ಜೊತೆ ಜೊತೆಗೆ ಇದೇ ಶುಕ್ರವಾರ ಮನಿ ಹನಿ ಶನಿಯನ್ನು ಹೊಸಬರು ಬರ್ತಾ ಇದ್ದಾರೆ ಇವರ ನಡುವೆ ಮಕ್ಕಳು ಗಾಂಧಿ ಜಯಂತಿಯನ್ನು ಆಚರಿಸಲಿದ್ದಾರೆ ಇಳಿ ಸಂಜೆ ಹೊತ್ತಲ್ಲಿ ಗೆಳೆಯರ ಜೊತೆ ಬೀದಿ ಬದಿಯಲ್ಲಿ ಸಿಗೋ ಚಾಟ್ಸ್ ತಿನ್ನೋಕೆ ಅದೇನು ಮಜಾ ಅಲ್ವಾ ಇದೇ ರೀತಿಯಲ್ಲಿ ದೊಡ್ಡದಾದ ಖಾಸಗಿ ಹೋಟೆಲ್ ಒಂದರಲ್ಲಿ ಬೀದಿ ಬದಿಯ ಆಹಾರದ ಸ್ವಾದಿಷ್ಟವನ್ನ ಸವಿಬಹುದು ಅದೆಲ್ಲಿ ಅನ್ನೋದನ್ನ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸೋಣ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಬಾಯಿ ಚಪ್ಪರಿಸೋ ಗೋಲ್ಗಪ್ಪ ವೆರೈಟಿ ವೆರೈಟಿ ದೋಸೆ ಸಮೋಸಾ ಒಂದ ಎರಡ ತರಹೇವಾರಿ ಚಾರ್ಟ್ಸ್ ಗಳಿಗಾಗಿ ಗ್ರಾಹಕರ ಕ್ಯೂ ಅಂದಹಾಗೆ ಇದ್ಯಾವುದೋ ಬೀದಿ ಬದಿಯಲ್ಲಿ ಮಾಡಿಟ್ಟಿರೋ ಚಾರ್ಟ್ಸ್ ಅಲ್ಲ ಆದ್ರೂ ಆ ಫೀಲ್ ಇದೆ ಫೈ ವೈಸರಾಯ್ ಹೋಟೆಲ್ ತನ್ನ 11ನೇ ವಾರ್ಷಿಕೋತ್ಸವದ ಸಲುವಾಗಿ ನಮ್ಮ ಬೆಂಗಳೂರು ಆಹಾರ ಉತ್ಸವವನ್ನ ಹಮ್ಮಿಕೊಂಡಿದೆ ಹೀಗಾಗಿ ಇಲ್ಲಿ ಉರಿಯೋ ಬೀದಿ ದೀಪಗಳು ಎನ್ಎಚ್ ರಸ್ತೆಯ ಬೋರ್ಡ್ ಟ್ರಾಫಿಕ್ ಪೊಲೀಸರು ಗಿಣಿ ಶಾಸ್ತ್ರ ಹೇಳೋರು ಹೂ ಮಾರೋರು ಎಲ್ಲವೂ ಇತ್ತು ಚೆನ್ನಾಗಿದೆ ಅಟ್ಮಾಸ್ಫಿಯರ್ ಅವ್ರು ಮಾಡಿರೋ ಆಂಬಿಯನ್ಸ್ ಎಲ್ಲ ಅಂತರ ಚೆನ್ನಾಗಿದೆ ಸ್ಟ್ರೀಟ್ ಫುಡ್ ಅಲ್ಲಿ ತಿನ್ನಕ್ಕೂ ಅಂಡ್ ಎಂಟರಿಂಗ್ ಇನ್ ಟು ಅ ರೆಸ್ಟೋರೆಂಟ್ ಅಂಡ್ ತಿನ್ನಕ್ಕೂ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಸೊ ಚೆನ್ನಾಗಿದೆ ಇಟ್ಸ್ ಗುಡ್ ಇಟ್ಸ್ ಅ ನೈಸ್ ಫೀಲಿಂಗ್ ಎಲ್ಲ ಅಂಡರ್ ಒನ್ ರೂಫ್ ಚೆನ್ನಾಗಿದೆ ಈ ವಾತಾವರಣ ಗ್ರಾಹಕರಿಗೂ ಸಖತ್ ಖುಷಿ ಕೊಟ್ಟಿದೆ ಎಲ್ಲರಿಗೂ ಬೀದಿ ಬದಿಯ ಆಹಾರದ ಕಲ್ಪನೆ ಬರಲಿ ಅಂತ ಹಳೆ ಚಲನಚಿತ್ರಗಳ ಪೋಸ್ಟರ್ ಮಕ್ಕಳಿಗೆ ಆಟ ಆಡೋ ವಸ್ತುಗಳು ಕೈಗಳಿಗೆ ಮೆಹಂದಿ ಬಣ್ಣ ಬಣ್ಣದ ಟ್ಯಾಟೂ ಎಲ್ಲವನ್ನ ಒಂದೇ ಸೂರಲ್ಲಿ ಆಯೋಜಿಸಲಾಗಿದೆ ನಮ್ಮ ವಿ ವಿ ಪುರಂ ಫುಡ್ ಸ್ಟ್ರೀಟ್ ಜಂಕ್ಷನ್ ಆಗಲಿ ಅಥವಾ ನಿಮ್ಮ ಅವಿನ್ಯೂ ರೋಡಲ್ಲಿ ನೀವು ಹೋಗಿರ್ಬೋದು ಈ ಫುಡ್ ಫ್ರೀ ನಿಮ್ಮ ಫುಡ್ ಸ್ಟ್ರೀಟ್ಸ್ ಏನಿರುತ್ತೆ ನಿಮ್ಗೆ ಅಲ್ಲಿ ಅಷ್ಟು ಹೈಜೀನ್ ಫ್ಯಾಕ್ಟರ್ ಇರೋದಿಲ್ಲ ಅಥವಾ ಬೈ ಚಾನ್ಸ್ ಅಲ್ಲಿ ಊಟಕ್ಕೆ ಅಂತ ಹೋಗಿರ್ತಾರೆ ಸಡನ್ನಾಗಿ ಮಳೆ ಬಂದರೆ ಅಲ್ಲಿ ಒಂದು ನಿಂತ್ಕೊಳಕ್ಕಾಗಲಿ ಅದಕ್ಕೊಂದು ವ್ಯವಸ್ಥೆ ಇರೋದಿಲ್ಲ ಸೊ ಮೇಯ್ನ್ ಆ ಒಂದು ಉದ್ದೇಶ ಇಟ್ಕೊಂಡು ನಾವಿಲ್ಲೊಂದು ಸ್ಟಾಲ್ ಥರ ಓಪನ್ ಮಾಡಿದ್ದೀವಿ ಏನಂದರೆ ಅಲ್ಲಿನ ಕಾನ್ಸೆಪ್ಟ್ ಥರನೇ ಮಾಡಿದ್ದೀವಿ ನಾವು ಈ ವಿಶೇಷವಾದ ಉತ್ಸವ ಇಂದಿನಿಂದ ಜುಲೈ 28ರವರೆಗೆ ನಡೆಯಲಿದೆ ಒಟ್ಟಾರೆ ಇಷ್ಟು ದಿನ ಬೀದಿ ಬದಿ ಗಲ್ಲಿ ಗಲ್ಲಿ ತಿರುಗಿ ತಿಂತಾ ಇದ್ದ ಐಟಂಗಳೆಲ್ಲ ಒಂದೇ ಸೂರಿನಡಿ ಸಿಗ್ತಾ ಇದೆ ಹಾಗಿದ್ರೆ ಮತ್ಯಾಕ್ ತಡ ಒಂದು ರೌಂಡ್ ವಿಸಿಟ್ ಹಾಕಿ ಬಾಯಿ ಚಪ್ಪರಿಸಬಹುದಲ್ವಾ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಶ್ರೇಯಾ ಶೆಟ್ಟಿ ಸುವರ್ಣ ನ್ಯೂಸ್